ಸ್ವಲ್ಪ ಲೇಟಾಗಿ ಶುರು ಮಾಡಲಿಕ್ಕೆ ಪ್ರೆಸ್ ಮೀಟ್ನ. ಸೊ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಯು ಕೆ ರಾಷ್ಟ್ರದಲ್ಲಿ ಸೊ ಟೈಟಲೇ ಒಂದು ಬಂದು ಅವ್ರು ನನಗೆ ಹೇಳಿದ ತಕ್ಷಣ ನನಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಟೈಟಲ್ ಏನಿರುತ್ತೆ ಅಂತ. ಯಾಕಂದರೆ ಯು ಕೆ ಲಾಸ್ಟ್ ಸ್ಟೋರಿ ಅಂದರೆ ಯುನೈಟೆಡ್ ಕಿಂಗ್ಡಮಾ ಇಲ್ಲ ಉತ್ತರ ಕರ್ನಾಟಕ ಅಂತ. ಸೊ ಪ್ರೊಡ್ಯೂಸರ್ ಡೈರೆಕ್ಟರ್ ನೀಟಾಗಿ ನಮಗೆ ಬಿಡಿಸಿ ಹೇಳಿದ್ರು. ಸೊ ಈ ಥರ ಒಂದು ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿ ಬಗ್ಗೆ ಒಂದು ಒಂದು ಕತೆ ಮಾಡ್ಕೊಂಡಿದ್ದೀನಿ. ಸೊ ಆ ಥರ ಒಂದು ಎಕ್ಸಿಕ್ಯೂಷನ್ ಮಾಡೋಣ ಅಂತ. ಸೊ ಫಸ್ಟ್ ಕೇಳಿದ್ದು ಸರ್, ನಿಮ್ಮ ಭಾಷೆ ನಿಮಗೆ ಕಂಪ್ಲೀಟಾಗಿ ಒಂದು ಒಂದಷ್ಟು ದಿನ ನಾವು ರಿಹರ್ಸಲ್ಸ್ ಎಲ್ಲ ಮಾಡಬೇಕು, ನಿಮಗೆ ಓಕೆನಾ ಅಂತ. ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು, ಯಾಕಂದರೆ ನನ್ನ ಫಸ್ಟ್ ಟೈಮ್ ಅವ್ರು ಅವಾಗ ಹೇಳ್ದಂಗೆ ಮೊದಲನೇ ಸಾರಿ ನಾನು ಈ ಥರ ಒಂದು ಒಂದು ಕತೆ ಒಪ್ಕೊಂಡು ಒಂದು ಈ ಥರ ಒಂದು ಭಾಷೆ ಬಳಸೋದ್ರ ಒಂದು ಮಾಡೋಣ ಅಂತ ನಾನು ಹೇಳಿದೆ. ಸೊ ಅದಕ್ಕೆ ತಕ್ಕಂತೆ ಅವರು ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಸೊ ನೆಕ್ಸ್ಟ್ ಒಂದು ರಿಹರ್ಸಲ್ಸ್ ಒಂದು ಅಷ್ಟು ದಿನ ರಿಹರ್ಸಲ್ಸ್ ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಹೋಗೋಣ ಅಂತ ಹೇಳಿದ್ದಾರೆ. ಸೊ ಹಾಗೆ ಮೊದಲನೇದಾಗಿ ನಮ್ಮ ನಿರ್ಮಾಪಕರು, ಸೊ ನಾನು ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಸರ್ ಒಂದು ಒಳ್ಳೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ನಾನು ಮಾಡಬೇಕು, ಒಂದು ಒಳ್ಳೆ ಕೊಡುಗೆ ಇರಬೇಕು ನಂದೂ ಅಂತ ನಾನು ಅವ್ರು ಹೇಳಿದ್ರು. ಸೊ ಅದು ನನಗೆ ಭಾಳ ಇಷ್ಟ ಆಯಿತು, ಯಾಕಂದರೆ ಇವತ್ತು ನಿರ್ಮಾಪಕರು ಬಂದಮೇಲೆ ನಾವು ಉಳಿಸ್ಕೊಳೋ ಜವಾಬ್ದಾರಿ ನಮ್ಮ ಕಲಾವಿದರು ಹಾಗೂ ನಮ್ಮ ನಿರ್ದೇಶಕರು. ಸೊ ಅದೇ ನಿಟ್ಟಿನಲ್ಲಿ ಪ್ರತಿಯೊಂದು ಇದರಲ್ಲೂ ಇವಾಗ ಒಂದು ಸೆಟ್ಟು, ಯಾಕಂದರೆ ಅವ್ರು ಹೇಳ್ತಾ ಇದ್ರು ಸರ್ ಈ ಟೈಮಲ್ಲಿ ನಾವು ಉತ್ತರ ಕರ್ನಾಟಕ ಹೋಗ್ಬಿಟ್ಟು ಶೂಟ್ ಮಾಡೋಕ್ಕಂದ್ರೆ ತುಂಬ ಬಿಸಿಲು ಇರುತ್ತೆ, ಎಲ್ರಿಗೂ ಪಾಪ ತೊಂದರೆ ಆಗುತ್ತೆ. ಸೊ ಇಮಿಡಿಯೇಟಾಗಿ ಮಾಡಬೇಕಂದ್ರೆ ಕೊಲೆಗಾಲಲ್ಲಿ ಈ ಕಡೆ ಎಲ್ಲಾದರೂ ಒಂದು ಒಂದು 25 ಲಕ್ಷ ಆಲ್ಮೋಸ್ಟ್ ಖರ್ಚು ಮಾಡಿ ಒಂದು ಸೆಟ್ ಆಗ್ತಾಯಿದೆ. ಸೊ ಅದಾದಮೇಲೆ ಅಲ್ಲಿ ಹೋಗೋ ಥರ ಪ್ಲ್ಯಾನ್ ಮಾಡ್ತೀವಿ ಉತ್ತರ ಕರ್ನಾಟಕದಲ್ಲಿ. ಸೊ ಆ ಥರ ಸ್ಪಂದಿಸ್ತಾ ಇದ್ದಾರೆ, ಎಲ್ಲೂ ಒಂದು ಕಾಂಪ್ರಮೈಸ್ ಆಗದೆ, ಇಲ್ಲ ಸಿನಿಮಾ ಚೆನ್ನಾಗಿ ಬರಲಿ ಸಿನಿಮಾ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಏನೇನು ಬೇಕು ಎಲ್ಲ ಥರ ಒಂದು ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಐ ಥಿಂಕ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡೈರೆಕ್ಟರ್ ವಿಜಯ್ ಬಗ್ಗೆ ಅವ್ರು ಹೇಳಬೇಕಂದ್ರೆ, ಫಸ್ಟು ಅವರು ನನ್ನ ಕತೆ ಹೇಳಿದ ತಕ್ಷಣ ನಮ್ಮ ಒಂದೇ ಇದರಲ್ಲಿ ಇಲ್ಲ ಸರ್ ಮಾಡೋಣ ಇದು ಇದಂತ, ನನಗೂ ಒಂದು ಬೇರೆ ಥರ ಕ್ಯಾರೆಕ್ಟರೈಸೇಷನ್ ಇರುತ್ತೆ. ಆ್ಯಂಡ್ ಅವರು ಅಷ್ಟೇ, ಪ್ರತಿ ಸಲ ನಾವು ಫೋನಲ್ಲಿ ಡಿಸ್ಕಸ್ ಮಾಡೋದಲ್ಲೂ ಬರೀ ಸಿನಿಮಾನೇ ಆ್ಯಂಡ್ ಯಾವ್ಯಾವ ಥರ ಬೇರೆ ಚೇಂಜಸ್ಗಳು ಮಾಡ್ಬೋದು. ಆಮೇಲೆ ಒಂದು ನನಗೆ ಅವ್ರ ಬಗ್ಗೆ ಇಷ್ಟಪಟ್ಟಿದೆ ಅಂದರೆ, ಏನಾದರೂ ನಮ್ಮ ಕಡೆಯಿಂದ ಫೀಡ್ಬ್ಯಾಕ್ ಇದ್ದರೆ ಟೆಕ್ನಿಕಲ್ ಆಗಿರ್ಬೋದು ಇಲ್ಲ ಟೀಮ್ ಬಿಲ್ಡಿಂಗ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅವ್ರು ಸ್ಪರ್ಧಿಸ್ತಾರೆ. ಲೈಕ್ ಏನೇ ಒಂದು ಮಾಡಿದ್ರು ಆಯ್ತು ಸರಿ ಮಾಡಿದ್ರೆ ಚೆನ್ನಾಗಿರ್ತಂದಾಗ ಇಲ್ಲ ಸಕ್ಕರೆ ಹೇಳ್ತಾರೆ ಅಂತ. ಸೊ ಅದು ನನಗೆ ಒಂದು ತುಂಬ ಇಷ್ಟ ಆಯಿತು, ಯಾಕಂದರೆ ಅವ್ರಿಗೆ ಪ್ರತಿಯೊಂದು ಇದರಲ್ಲಿ ಎಲ್ಲೋ ಒಂಥರ ಈಗೋ ಆಮೇಲೆ ಏನು ಆ ಥರ ಏನಿಲ್ಲ, ಸಿನಿಮಾಗೆ ಏನು ಬೇಕೋ ಅದು ಮಾಡೋಣ ಅಂತ ಅದು ಹೇಳ್ತಾರೆ. ಸೊ ಥ್ಯಾಂಕ್ ಯು ಸರ್, ಇಟ್ ಇಸ್ ಗುಡ್ ಬಿ ಗುಡ್ ವರ್ಕಿಂಗ್ ವಿತ್ ಯು. ಹಾಗೂ ಕಾವ್ಯ ಅವರು, ಫಸ್ಟ್ ಟೈಮ್ ಅವ್ರ ಜೊತೆ ಸಿನಿಮಾ ಮಾಡ್ತೇನೆ. ಸೊ ಇತ್ತೀಚೆಗೆ ಫೋಟೋಶೂಟ್ ಮಾಡಿದಾಗ ಇಟ್ ಇಸ್ ವೆರಿ ಗುಡ್ ಫೋಟೋಶೂಟ್, ಇಟ್ ಇಸ್ ನೈಸ್. ಸೊ ಅವರು ಇವಾಗ ಆ್ಯಕ್ಚುಲಿ ತುಂಬ ಲೈಕ್ ಅವರು ಸೀರಿಯಲ್ಗಳು ಮಾಡ್ತಾರೆ ಸಿನಿಮಾಗಳು ಮಾಡ್ತಾರೆ, ಬಟ್ ಇದಕ್ಕಂತಲೇ ಒಂದು ಪರ್ಟಿಕ್ಯುಲರ್ ಡೆಡಿಕೇಶನ್ ಅವ್ರಿಗೂ ಆ ಲ್ಯಾಂಗ್ವೇಜು. ಯಾಕಂದರೆ ನಮ್ಮಿಬ್ಬರು ಕಾಂಬಿನೇಷನ್ ಹೆಂಗಿರುತ್ತೆ ಅಂದರೆ ಲೈಕ್ ತುಂಬ ಉತ್ತರ ಕರ್ನಾಟಕ ಆಡುಭಾಷೆಯಲ್ಲಿ ಬಯೋ ಭಾಷೆ ಆಗಿರ್ಬೋದು ಇಲ್ಲ ಆಡುಭಾಷೆಯಲ್ಲಿ ಮಾತಾಡೋ ಥರ ಇರುತ್ತೆ, ತುಂಬ ಲೋಕಲ್ ಲ್ಯಾಂಗ್ವೇಜ್ ಕೈಂಡ್ ಆಫ್ ಇದು ಇರುತ್ತೆ. ಸೊ ಅದಕ್ಕೆ ನಾವು ಒಂದು ರಿಹರ್ಸಲ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾಡೋಣ ಅಂತ. ವಿಶಿಂಗ್ ಅವರ್ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಕೊಳ್ಳಿಗಲ್ಲಿ ಸರ್ ಫಸ್ಟ್ ಟೈಮ್ ನಿಮ್ಮ ಜೊತೆ ಕೆಲಸ ಮಾಡ್ತಾಯಿರೋದು, ಸ್ವಲ್ಪ ಮೋಸ್ಟ್ ಟೈಮ್ಲೇ ನೋಡಿದೆ ಅವರು ಒಂದು ಒಂದು ಟ್ಯಾಲೆಂಟ್ನ. ಸೊ ಅವ್ರಿಗೂ ಒಂದು ಚಾಲೆಂಜು ಇಲ್ಲ ಸರ್ ಚೆನ್ನಾಗಿ ಮಾಡೋಣ, ಯಾಕಂದರೆ ಅಲ್ಲಿ ಹೋಗಿ ಶೂಟ್ ಮಾಡೋದಿದೆಯಲ್ಲ. ಸೊ ಯಾವ ಥರ ಲೈಟಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಅವರು ಪ್ಲ್ಯಾನ್ ಮಾಡಿಕೊಂಡೇ ಮಾಡ್ತಾಯಿದ್ರೆ ಆ್ಯಕ್ಚುಲಿ ಮತ್ತೆ ಅವರು. ಆ್ಯಂಡ್ ಕಿರಣ್ ಸರು ಆ್ಯಕ್ಚುಲಿ ತುಂಬ ವರ್ಷಗಳಿಂದ ನಾನು ಆ್ಯಕ್ಚುಲಿ ಸಿನಿಮಾಗಳು ಮಾಡಬೇಕಿತ್ತು ಜೊತೆಗೆ, ಆ್ಯಕ್ಟಿಂಗ್ ಒಂದು 2-3 ಸಿನಿಮಾ ಮಿಸ್ ಆಯಿತು. ಸೊ ಪ್ರತಿ ಸಲ ಅವ್ರ ಹತ್ರ ನಾನು ಮಾತಾಡೋದು, ಧರ್ಮ ನಿಮ್ಮ ಸಾಂಗು ಕಣ್ಕಣ ಸರಿಗೆ ನಾನು ಭಾಳ ಫೇವ್ರೇಟು, ಬಟ್ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಆ ಇವತ್ತು ಈ ಒಂದು ಫೀಲ್ ಕೊಡೋದಂತ ಒಂದು ಸಾಂಗ್ ಕೊಡ್ತೀನಿ, ಅದ್ರಲ್ಲಿ ಪುಟ್ ದಟ್ ಬಿಗ್ ಎಫರ್ಟ್ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀನದೆ ಫುಲ್ ಟೀಮ್ ನೈಸ್ ಟೀಮ್. ಆ್ಯಂಡ್ ಒಂದು ತುಂಬ ಖುಷಿ ಆಗುತ್ತೆ ಇಂಥ ಒಂದು ಒಳ್ಳೆ ಕತೆಯಲ್ಲಿ ವರ್ಕ್ ಮಾಡಬೇಕು. ಇಲ್ಲ ಕಾಲೇಜ್ ಹುಡುಗ ಥರ ಇರಲ್ಲ, ಇಲ್ಲಿ ನಮ್ಮ ಮನೆ ಆಯಿತು ಆಮೇಲೆ ಇತ್ತು ಅದನ್ನ ಇದು ಮಾಡೋದು. ಸೊ ಹಳ್ಳಿ ಹುಡುಗ ಪಾತ್ರ ತುಂಬ ಒಳ್ಳೆ ಹುಡುಗ, ಅದು ಒಳ್ಳೆ ಹುಡುಗ ಅದು ನೋಡ್ಬೇಕು ಸಿನಿಮಾಲಿ, ಯಾಕಂದ್ರೆ ಅದು ಕ್ಲೈಮ್ಯಾಕ್ಸ್. ಸೊ ಆ ಥರ ಒಂದು ಪಾತ್ರ ನಮಗೆ ಕ್ವಶನ್ ಕೇಳಿಗೂ ಕ್ವಶನ್ ಕೇಳ್ತಿದ್ದಾರೆ. ಆಮೇಲೆ ಈ ಸಿನಿಮಾ ನನಗೆ ಸಿಗೋಕೆ ಮುಖ್ಯ ಕಾರಣ ಐ ಥಿಂಕ್ ಭರತ್ ಮಂಜೇಶ್ ಅವರು, ಅವ್ರ ಬಗ್ಗೆ ನಾನು ಹೇಳ್ಬೇಕು. ಯಾಕಂದರೆ ಅವರು ಇವರು ಭಾಳ ಕ್ಲೋಸ್ ಫ್ರೆಂಡ್ಸ್. ಸೊ ಆ ಟೈಮಲ್ಲಿ ಯಾರು ಹೀರೋ ಅಂತ ಕೊಡುತ್ತಾರ ಅವರೇ ಸಜೆಸ್ಟ್ ಮಾಡಿದ್ದು, ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಆಗುತ್ತೆ. ನೀವೆಲ್ಲರೂ ನೋಡಿದ ಹಾಗೆ ನಮ್ಮ ಚಿತ್ರತಂಡಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ. ಸೊ ಅಜಯ್ ರಾವ್ ಸರ್ ಬಂದು ಕ್ಲಾಪ್ ಮಾಡಿ ಹೋಗಿದ್ದಾರೆ, ಹಾಗೆ ಬಂಡಿ ಮಕ್ಕಳಮ್ಮ
ತಾಯಿ ಆಶೀರ್ವಾದ ಸಿಕ್ಕಿದೆ. ಸೊ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ, ಅದು ಖುಷಿ ಇದೆ. ನನ್ ಫಸ್ಟ್ ಆಫ್ ಆಲ್ ನಮ್ಮ ಮಂಜು ಸರ್ಗೆ ಈ ಅವಕಾಶ ಕೊಡಿಸಿದಂತ ಮಂಜು ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಸುಮಾರು ದಿನದಿಂದ ಸರ್ ಯಾವ್ದಾದ್ರು ಒಂದ್ ಒಳ್ಳೆ ಸಿನಿಮಾ ಇದ್ರೆ ಹೇಳಿ ಸರ್, ಈ ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳು ಬೇಡ, ಯಾವ್ದಾದ್ರು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಸ್ಟೋರಿ ಇದ್ರೆ ಅಥವಾ ಡಿಫ್ರೆಂಟ್ ಟೀಮ್ ಜೊತೆ ಡಿಫ್ರೆಂಟ್ ಆಗಿ ವರ್ಕ್ ಮಾಡ್ಬೇಕು ಅನ್ನಿಸ್ತದೆ, ಯಾವ್ದಾದ್ರು ಒಳ್ಳೆ ಸ್ಟೋರಿ ಇದ್ರೆ ರೆಫರ್ ಮಾಡಿ ಸರ್ ಅಂತ ಸುಮಾರು ದಿನದಿಂದ ಕೇಳ್ಕೊತಿದ್ದೆ. ಸೊ ಫೈನಲಿ ನನ್ಗೊಂದು ಒಳ್ಳೆ ಚಾನ್ಸ್ ಕೊಡ್ಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಧರ್ಮ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ನವಗ್ರಹ ಫಿಲಮ್ ಇಂದನೂ ನಾನು ಒನ್ ಆಫ್ ಮೈ ಫೇವ್ರೆಟ್ ಆಕ್ಟರ್ ಅಂತ ಹೇಳ್ಬೋದು. ಚಾಕ್ಲೇಟ್ ಬಾಯ್ ಜೊತೆ ನಾನು ಇವತ್ತು ಆಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಇದೆ. ಹಾಗೆ ನಮ್ಮ ಸುರೇಶ್ ಸರ್, ಪ್ರೊಡ್ಯೂಸರ್ ಸುರೇಶ್ ಸರ್ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ವಿಜಯ್ ಸರ್, ಡೈರೆಕ್ಟರ್ ವಿಜಯ್ ಸರ್ ನನಗೆ ಬಂದು ಸ್ಟೋರಿ ಹೇಳಿದಾಗ ಹೀರೋ ಯಾರು ಅಂತ ಕೇಳಿದಾಗ ಧರ್ಮ ಸರ್ ಅಂತ ಹೇಳಿದ್ರು. ಓ, ಅವ್ರು ಆಲ್ರೆಡಿ ವೆಲ್ ರೆಕಗ್ನೈಸ್ಡ್ ಆಕ್ಟರು, ನಾನು ಇವಾಗ ನ್ಯೂ ಕಮ್ಮರು. ಸೊ ಹೇಗೆ ಸರ್ ಅಕ್ಸೆಪ್ಟ್ ಮಾಡ್ತಾರಾ? ಸೊ ಹೇಗೆ ಅಂತ ಕೇಳಿದಾಗ ಅವ್ರು ಆ ಥರ ಇಲ್ಲ ಮೇಡಮ್, ಏನು ತೊಂದರೆ ಇಲ್ಲ, ನಮಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲ ಅಂತ ಹೇಳಿದರು. ಸೊ ಅದು ಫಸ್ಟ್ ಖುಷಿ ಆಯಿತು. ಆಮೇಲೆ ಸರ್ ಜೊತೆ ಒಂದು ಅವಕಾಶ ಸಿಕ್ಕಿರೋದಕ್ಕೆ ಖುಷಿ ಆಯಿತು. ಸರ್ ಅಷ್ಟೇ, ಸರ್ ಬಗ್ಗೆ ಹೇಳಬೇಕು ಅಂದರೆ ಹಿ ಇಸ್ ಅ ವೆಲ್ ರೆಕಗ್ನೈಸ್ಡ್ ಆ್ಯಕ್ಟರ್. ಬಟ್ ನಾನು ನ್ಯೂ ಕಮ್ಮರ್ ಹೇಗೆ ರಿಸೀವ್ ಮಾಡ್ಕೋತಾರೆ, ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಹೇಗೆ ಅಂತ ಒಂದು ಸ್ವಲ್ಪ ಮುಜುಗರ ಇತ್ತು. ಬಟ್ ಫೋಟೋಶೂಟ್ ದಿನ ಅವ್ರನ್ನ ನೋಡಿ ಅವ್ರನ್ನ ಮಾತಾಡಿಸಿ ಮಾತಾಡ್ಸಾದ್ಮೇಲೆ ಸ್ವಲ್ಪ ಧೈರ್ಯ ಬಂತು. ಸೊ ಹಿ ಇಸ್ ಗ್ರೌಂಡೆಡ್, ನೋ ಪ್ರಾಬ್ಲಮ್ ಅಂತ. ಸೊ ಒಂದು ಒಳ್ಳೆ ಕೆಮಿಸ್ಟ್ರಿ ವರ್ಕೌಟ್ ಆಗತ್ತೆ ಅಂತ ಅನ್ಕೋತೀನಿ. ಹಾಗೆ ಡೈರೆಕ್ಟರ್ ವಿಜಯ್ ಸರ್ ಬಂದು ಸ್ಟೋರಿ ಹೇಳಿದಾಗ ಯು ಕೆ ಲವ್ ಸ್ಟೋರಿ ಏನು ಸರ್ ಯು ಕೆ ಅಲ್ಲಿ ಶೂಟ್ ಮಾಡೋದ ಅಂತ ಕೇಳಿದ್ದೆ. ನಾನೇ ಕನ್ಫ್ಯೂಸ್ ಆಗಿದ್ದೆ ಯು ಕೆ ಲವ್ ಸ್ಟೋರಿ ಅಂತ ಕೇಳಿದಾಗ. ಸೊ ಅವ್ರು ಹೇಳಿದ್ದು ಇಲ್ಲ ಮೇಡಮ್, ಉತ್ತರ ಕರ್ನಾಟಕ ಬೇಸ್ಡ್ ಸ್ಟೋರಿ ಅಂತ ಹೇಳಿದಾಗ ಅದ್ರ ಕತೆ ಕೇಳುವಾಗ ಈ ಸ್ಲ್ಯಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅನ್ನಿಸ್ತು. ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು, ನಾರ್ಮಲ್ ಕ್ಯಾರೆಕ್ಟರ್ಸ್ಗಿಂತ ಏನಾದರೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಈಗ. ಸೊ ಆ ಸ್ಲ್ಯಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ, ನನ್ನ ಮೇಲೆ ಭರವಸೆ ಇಟ್ಟು ಈ ಒಂದು ಪಾತ್ರನ ನಾನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ಸರ್, ನನ್ನ ಹಿಂದಿನ ಸಿನಿಮಾದಲ್ಲೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು, ಈ ಸಿನಿಮಾಗೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು ಆಗಿದ್ದಾರೆ ಅಂತ ಕೇಳಿ ನನಗೆ ತುಂಬ ಖುಷಿ ಆಯಿತು. ಹಾಗೆ ಕ್ಯಾಮ್ರಾಮನ್ ಪಳನಿ ಸರ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಹಾಗೆ ನಮ್ಮ ಕಾಸ್ಟ್ಯೂಮರ್ ಆಗಿರ್ಬೋದು, ಮೇಕಪ್ ಮ್ಯಾನ್ ಆಗಿರ್ಬೋದು, ಹೇರ್ ಡ್ರೆಸ್ಸರ್, ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ. ಒಂದು ಒಳ್ಳೆ ಟೀಮ್ ಸಿಕ್ಕಿದೆ. ಸೊ ಚೆನ್ನಾಗಿ ಸ್ಟಾರ್ಟ್ ಆಗಿದೆ, ಹೀಗೆ ಒಂದು ಸಕ್ಸಸ್ ಆಗಲಿ ಅಂತ ಹೇಳ್ಕೊತೀನಿ. ಸೊ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಧರ್ಮ ಸರ್. ಮೊದಲನೇದಾಗಿ ಅಜಯ್ ರಾವ್ ಸರ್ ಬಂದಿದ್ರು, ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಮೊನ್ನೆ ಹೋಗಿ ಇನ್ವೈಟ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಮರ್ಕೊಡಿವಾಗಿ. ಓಕೆ, ಫಸ್ಟ್ ಅಂದ್ರೆ ಸ್ಟೋರಿ ಹೇಳಿದ ತಕ್ಷಣ ಒಪ್ಕೊಂಡ್ರ ಅಥವಾ ಏನಾದ್ರೂ ಎರಡು ಮುರ್ಸು ಒಂದ್ ಸರಿ ಎರಡ್ ಸರಿ ಮೂರ್ ಸರಿ ಆತರ ಏನಾದ್ರೂ ಇಲ್ಲ? ಆಕ್ಚುಲಿ ಫಸ್ಟ್ ಮೀಟಿಂಗ್ ಅಲ್ಲೇ ಓಕೆ ಆಗಿದ್ದು, ಯಾಕಂದ್ರೆ ನಾವು ಮೀಟ್ ಮಾಡಿದ ತಕ್ಷಣ ಅವರು ಕತೆ ಹೇಳಿದ ತಕ್ಷಣ ನಂಗೆ ಈ ನಾನು ಆವಾಗಲೇ ಹೇಳಿದಂಗೆ ಈ ಜರ್ನೋ ಈಗ ಮಾಡ್ಕೊಂಡು ಬರ್ತಾ ಇದ್ದೀನಿ, ಸಿನಿಮಾಗಳಿದೆ ಎಲ್ಲ, ಕಮರ್ಷಿಯಲ್ ಸಿನಿಮಾ ಇದೆ, ಆಮೇಲೆ ನೆಗೆಟಿವ್ ಮಾಡ್ತಾ ಇದ್ದೀನಿ, ಇವಾಗ ತೆಲುಗು ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಇಲ್ಲಿ ಇದು ಕೇಳಿದಾಗ ನನಗೆ ಡೆಫಿನೆಟ್ಲಿ ಇದೊಂದು ಪಕ್ಕಾ ಚಾಲೆಂಜಿಂಗ್ ಕೈಂಡ್ ಆಫ್ ರೋಲ್ ಇದು, ನನಗೆ ಆ ಭಾಷೆ ಮಾತಾಡೋದು. ಸೊ ಅದು ಭಾಳ ಇಷ್ಟ ಆಯ್ತು. ಆಮೇಲೆ ಕತೆ ಹೇಳೇನು ತುಂಬ ಇಷ್ಟ ಆಯಿತು, ಲೈಕ್ ಒಂದು ಇನ್ನೋಸೆಂಟ್ ಹುಡುಗ ಬಟ್ ಅಲ್ಲಿ ಯಾವ ಥರ ಇರ್ತಾನೆ, ಏನೇನು ಆಗುತ್ತೆ ನಮ್ಮ ಲೈಫಲ್ಲಿ, ಇದೆಲ್ಲ ಒಂದೊಂದು ಒಳ್ಳೆಯದಿರುತ್ತೆ. ಲ್ಯಾಂಗ್ವೇಜ್ನೆಲ್ಲ ಅಂದರೆ ಸ್ಲ್ಯಾಂಗ್ನ ಒಂದು ಸ್ಲ್ಯಾಂಗ್ ಉತ್ತರ ಕರ್ನಾಟಕ ಸ್ಲ್ಯಾಂಗ್ನ ಕಲಿಯುವಂಥದ್ದು ಎಷ್ಟು ನಿಮಗೆ ಟಫ್ ಅನ್ನಿಸ್ತಾ ಅಥವಾ ಯಾವ ಥರ? ಇಲ್ಲ, ಇನ್ನೂ ಕಲ್ತಿಲ್ಲ, ಇವಾಗ ರಿಹರ್ಸಲ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಒಂದು 15 ಡೇಸ್ ಈಗೇನು ಕೇಳಲ್ಲ ಸರ್. ಇಲ್ಲ, ಒಂದು 15 ಡೇಸ್ ರಿಹರ್ಸಲ್ ಮಾಡ್ತಾ ಇದೀವಿ, ಒಂದು 15 ದಿನ ರಿಹರ್ಸಲ್ ಕಿಂಗ್ಡಮ್ ಅಂತ ನಮ್ ಸುತ್ತಾನೆ ಇದೆ, ನಮ್ ಸುತ್ತಮುತ್ತಾನೆ ಇರೋದು ಉತ್ತರ ಕರ್ನಾಟಕ ಅಂತ ಯಾಕೆ ಅನ್ಕೊಳಲ್ಲ?
ಉತ್ತರ ಕರ್ನಾಟಕದಲ್ಲಿ ಒಂದು ವಿಲೇಜ್ ಲವ್ ಸ್ಟೋರಿನ ಒಂದು ಪ್ಯೂರ್ ಒಂದು ವಿಲೇಜ್ ಲವ್ ಸ್ಟೋರಿನ ಹೇಳ್ಕೊಂಡು ಒಂದು ಕತೆ ಕಂಟೆಂಟ್ನ ರೆಡಿ ಮಾಡ್ಕೊಂಡು ಅಲ್ಲೇ ಹೋಗಿ ಒಂದು ಮೂರ್ನಾಲ್ಕು ತಿಂಗಳು ಹಳ್ಳಿ ಒಳಗಡೆ ಹೋಗಿ ಎಲ್ಲ ಸಂಶೋಧನೆ ಮಾಡಿ ಆ ವಿಲೇಜ್ ಲ್ಯಾಂಗ್ವೇಜ್ಗಳು ಹೆಂಗೆ ಮಾತಾಡ್ತಾರೆ ಎಲ್ಲ ನೋಡಿಕೊಂಡು ಒಂದು ವಿಲೇಜ್ ಸಬ್ಜೆಕ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕಮರ್ಷಿಯಲ್ಗೆ ಒಂದಷ್ಟು ಬೇರೆ ಥರ ಪ್ರೆಸೆಂಟ್ ಮಾಡೋಣ. ಧರ್ಮ ಸರ್ ಈಗ ಆಕ್ಚುಲಿ ಎಲ್ಲ ರೆಗ್ಯುಲರ್ ಪ್ಯಾಂಡ್ರನ್ ಬೆಂಗಳೂರು ಲ್ಯಾಂಗ್ವೇಜ್ಗಳನ್ನ ಆದಷ್ಟು ಮಾತಾಡ್ತಾ ಬಂದೇ ಇದ್ದಾರೆ ಅವಾಗಿಂದನು. ಏನಾದರೂ ಡಿಫ್ರೆಂಟಾಗಿ ಮಾಡ್ಬೇಕಲ್ಲ, ಏನಾದರೂ ಇವ್ರನ್ನ ಡಿಫ್ರೆಂಟಾಗಿ ತೋರಿಸ್ಬೇಕಲ್ಲ ಅಂತ ನನಗೊಂದು ಇದು ಅನ್ನಿಸ್ತು. ಹಿಂಗೆ ಹೋಗ್ಬಿಟ್ಟು ಕತೆ ಅಪ್ರೋಚ್ ಮಾಡಿದೆ, ಅವ್ರು ಕೇಳ್ತೀನಿ ನನಗೆ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿದೆ ಮಾಡೋಣ, ತುಂಬ ಟೈಮ್ ತೊಗೊಂಡು ನೀಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಪಂದಿಸಿದ್ರು. ಹಂಗೆ ನಮ್ಮ ನಿರ್ಮಾಪಕರು ಬಂದ್ಬಿಟ್ಟು ಅವ್ರ ಬಗ್ಗೆ ತುಂಬ ಹೇಳ್ಬೇಕು. ಆ್ಯಕ್ಚುಲಿ ಕತೆ ಹೇಳ್ತಿದ್ದಂಗೆನೆ ಎರಡನೇ ಮಾತೇ ಇಲ್ಲ, ಧರ್ಮ ಸರ ಸರ್ ನಿಮ್ಮ ಟೆಕ್ನಿಷಿಯನ್ಗಳ ಸರ್ ಯಾರು ಬೇಕು ಆಯ್ಕೆ ಮಾಡ್ಕೊಳ್ಳಿ ಸರ್, ಕೆಲಸ ಮಾಡಿ ಸರ್, ನೀಟಾಗಿ ಪ್ರೆಸೆಂಟ್ ಮಾಡಿ ಸರ್, ಅಷ್ಟೇ ಅವ್ರದ್ದು ಅದೊಂದು ದೊಡ್ಡ ಗುಣ. ಅವ್ರ ಬಗ್ಗೆ ಸಿನಿಮಾ ಮುಗಿದಾದ್ಮೇಲೆ ಹೇಳ್ತೀನಿ. ನೆಕ್ಸ್ಟ್ ಹೇಳಿ ಕೇಳಿ ಕತೆ ಲೈನ್ ಬಂದ್ಬಿಟ್ಟು ಇದೊಂದು ಪ್ಯೂರ್ ಲವ್ ಸ್ಟೋರಿ ಜೊತೆ ಒಂದು ಎಂಟರ್ಟೈನರ್ ಆಗಿ ಒಂದಷ್ಟು ಕಮರ್ಷಿಯಲ್ ಆಗಿ ತೋರಿಸಿದ್ದೀನಿ. ಎಲ್ಲ ಎಲಿಮೆಂಟ್ಸ್ ಇದೆ 100%. ಸೊ ಗುಲ್ಬರ್ಗ ಯಾದಗಿರಿ ಈಗ ಸೆಟ್ ವರ್ಕ್ ಸ್ಟಾರ್ಟ್ ಆಗಿದೆ, ಸೆಟ್ ಹಾಕಿಸ್ತಿದ್ದೀನಿ. ಒಂದು 25 ಲಕ್ಷ ಖರ್ಚು ಮಾಡ್ಬಿಟ್ಟು ಅದಕ್ಕೆ ಸೆಟ್ ವರ್ಕ್ ನಡೀತಾ ಇದೆ. ಅದು ಮುಗಿದಾದ್ಮೇಲೆ ಫುಲ್ಲು ಒಂದು 26ನೇ ತಾರೀಕಿಂದ ಶೆಡ್ಯೂಲ್ ಪ್ಲಾನ್ ಮಾಡಿದ್ವಿ. ಒಂದು ಶೆಡ್ಯೂಲ್ ಈಗಡೆ ಮುಗಿಸ್ಬಿಟ್ಟು ಇನ್ನು ಗುಲ್ಬರ್ಗ ನೆಕ್ಸ್ಟ್ ಗುಲ್ಬರ್ಗ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು. ಏನು ಬಜೆಟ್ ಎಲ್ಲ ಏನು ಪ್ಲಾನ್ ಮಾಡಿದ್ರು? ನಾನು ಒಂದು ಬಜೆಟ್ ಕೊಟ್ಟೆ ನಮ್ಮ ಪ್ರೊಡ್ಯೂಸರ್ಗೆ, ಒಂದು 2.5 CR, 2.5 CR ಇಂದ 3 CR ವರೆಗೂ ಕೊಟ್ಟಿದ್ದೀನಿ. ಸೊ ನೀವು ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಅವರು ನಮಗೆ ಅಷ್ಟು ಪ್ರೋತ್ಸಾಹಿಸಿದ್ದಾರೆ. ಬಟ್ ಬಜೆಟ್ ಲೆಕ್ಕ ಹಾಕ್ಬೇಡಿ, ಬಜೆಟ್ ನೋಡ್ಕೊಂಡು ಹೋದ್ರೆ ನೀವು ಇದು ಮಾಡೋಕ್ಕಾಗಲ್ಲ. ಒಂದು ಕ್ವಾಲಿಟಿಯಾಗಿ ಸಿನಿಮಾ ಮಾಡಿ ಫಸ್ಟು, ಅಷ್ಟೇ ನಾನು ಕೇಳೋದು ಅಂತ ಹೇಳ್ಬಿಟ್ಟು ಅವ್ರು ತುಂಬ ಪ್ರೋತ್ಸಾಹಿಸಿದ್ದಾರೆ, ಅಷ್ಟೇ ಸಾಕು ನಮಗೆ. ಓಕೆ, ಇತ್ತೀಚಿನ ದಿನಮಾನಗಳಲ್ಲಿ ಸಿನಿಮಾಗಳು ಅದರಲ್ಲೂ ಲವ್ ಸ್ಟೋರಿ ಸಿನಿಮಾಗಳಂತ ಬಂದಾಗ ತುಂಬ ಸಿನಿಮಾಗಳು ಬರ್ತಾ ಇದೆ. ಆ ಸಿನಿಮಾಗಳಲ್ಲಿ ನಿಮ್ಮ ಸಿನಿಮಾ ಏನು ವಿಶೇಷತೆ ಕೊಡುತ್ತೆ, ಜನಗಳಿಗೆ ಏನು ಸಂದೇಶ ಮೂಡಿಸುತ್ತೆ ಅಂದರೆ ಈಗ ನೋಡಬೇಕು ಅಂತಂದ್ರೆ ಏನಾದರೂ ಒಂದು ಇರಬೇಕಲ್ವಾ ಸರ್? ಸಿನಿಮಾ ಮಾಡಿದವರೆಲ್ಲ ಸಂದೇಶ ಕೊಡೋಕ್ಕಾಗಲ್ಲ. ಸಿನಿಮಾ ಮಾಡೋದು ಏನೋ ಒಂದಷ್ಟು ಪ್ರೇಕ್ಷಕರು ಬಂದ್ಬಿಟ್ಟು ಒಂದಷ್ಟು ರಿಲೀಫ್ ಆಗೋಕ್ಕೆ, ಮೈಂಡ್ ರಿಲೀಫ್ ಆಗ್ಬೇಕು, ಒಂದು ಆ ರಿಲೀಫ್ನೆಸ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಇರುತ್ತೆ. ಅದರೊಳಗೂ ಒಂದು ಕಂಟೆಂಟ್ನ ನಾವು ಮೆಸೇಜ್ ಓರಿಯೆಂಟೆಡಾಗಿ ಮಾಡ್ಬಿಟ್ಟು ಕೊಡೋದಾದರೆ ಕೊಡ್ಬೋದು, ಅದರಲ್ಲೇನು ಇದಿಲ್ಲ. ಯಾಕೆಂದ್ರೆ ಮಾಡ್ಬೋದು ಮಾಡೋದಾದರೆ, ಇದು ಮೆಸೇಜ್ ಓರಿಯೆಂಟೆಡಾಗಿ ಏನು ನೋಡೋಕ್ಕಾಗಲ್ಲ. ಸಿನಿಮಾ ಸಿನಿಮಾ ಥರ ನೋಡಬೇಕು, ಒಂದು ಎಂಟರ್ಟೈನರ್ ಆಗಿ ಒಂದು ಕಮರ್ಷಿಯಲ್ ಎಸೆನ್ಸ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ಬೇರೆ ಯಾರ್ಯಾವ ಆಕ್ಟ್ರುಗಳಿದ್ದಾರೆ ಈಗ? ಧರ್ಮಕೀರ್ತಿ ರಾಜ್ ಆಯಿತು, ಮತ್ತು ಬೇರೆ ಯಾರು ಪೋಷಕ ನಟರು ಅಥವಾ ಬೇರೆ ಯಾರಿದ್ದಾರೆ? ಆಗ್ತಿದ್ದಾರೆ, ಸಾಧು ಸಾರ್ದು ಓಕೆ ಆಗೈತೆ, ಆಮೇಲೆ ರಾಜು ಕಲ್ವಾಡಿ ಅವ್ರದ್ದು ಓಕೆ ಆಗೈತೆ, ನಮ್ಮ ಜಿ ಜೆ ಗೋವಿಂದೇಗೌಡ ಅವ್ರದ್ದು ಓಕೆ ಆಗೈತೆ, ಒಂದಷ್ಟು ಸಾಂಗ್ ಎಲ್ಲ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರುಗಳು ಇದ್ದಾರೆ.